ನಮಸ್ತೆ. ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಭೀಮಾ ಚಿತ್ರತಂಡದ ವತಿಯಿಂದ. ಇವತ್ತು ಆ್ಯಕ್ಚುಲಿ ಇದು ಸಾಂಗ್ ಲಿರಿಕ್ನ ಇವತ್ತೇ ಬಿಡಿ ಸರ್ ಅಂತ ಅಂದ್ಬಿಟ್ಟು ನಾನು ಕೃಷ್ಣ ಅವರು ತುಂಬ ಒತ್ತಾಯ ಮಾಡಿ, ಈಗ ಒಬ್ಬೊಬ್ಬರಿಗೆ ಒಂದೊಂದು ಹೀರೋ ಇಷ್ಟ, ಆ ರೀತಿ ನನಗೆ ಪರ್ಸ್ನಲಾಗಿ ಗಣೇಶ ಅಂದರೆ ಮೊದಲಿಂದಲೂ ತುಂಬ ಇಷ್ಟ. ಹಾಗಾಗಿ ಇವತ್ತೇ ಬಿಡಬೇಕು ಸರ್ ಅಂತ ಎಲ್ಲರೂ ಇವ್ರಿಗೆಲ್ಲ ಹಿಂಸೆ ಕೊಟ್ಟು. ಪಾಪ ಕೃಷ್ಣ ಬಂದು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮಲಗಿರೋದು, ನಾನು ಬೆಳಿಗ್ಗೆ 6 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಇವ್ರು ಕೇಳಿದ್ದು ರಾತ್ರಿ 2 ಗಂಟೆಗೆ, ಸರ್ ರೆಡಿ ಆಯಿತಾ, ಸರ್ ರೆಂಡರ್ ಆಗ್ತಾ ಇದೆ, 6 ಗಂಟೆಗೆಲ್ಲ ಆಗುತ್ತೆ. ನಾನು 6 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಮಲಗ್ಬಿಟ್ಟು ನೋಡಿದ್ದು. ಪಾಪ ಈ ವಿಷಯದಲ್ಲಿ ಕ್ರೆಡಿಟು ಮಹೇಶು, ಮೌರ್ಯ, ಆಮೇಲೆ ಮೇನ್ ವಿಜಯ್ ಸರ್. ವಿಜಯ್ ಸರ್ ಅಂತೂ ಬೆಳಗ್ಗೆಯಿಂದ ಮಲಗೇ ಇಲ್ಲ ಇವತ್ತು, ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಪಾಪ. ಹಾಗಾಗಿ ಪ್ರತಿಯೊಂದು, ಆ ನಂತರ ಇಲ್ಲಿ ನಮ್ಮ ಟೀಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದೊಡ್ಡ ಟೀಮ್ ಕಟ್ಕೊಂಡು ಏನು ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋ ಉದ್ದೇಶ ಬಂದು, ಒಂದು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಲ್ಲೂ ಕೆಟ್ಟ ರೀತಿ ಆದಾಗ ಏನಾಗುತ್ತೆ ಅನ್ನೋದ ಒಂದು ಗಂಭೀರವಾದ ವಿಷಯವನ್ನು ಒಂದು ಕಲ್ಟ್ ಸ್ಟೈಲಲ್ಲಿ, ಅಂದರೆ ವಿಜಯ್ ಸರ್ ಸ್ಟೈಲಲ್ಲಿ ಹೇಳಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಾಗುತ್ತೆ. ಸರ್ ಕೇಳಿದ್ರಲ್ಲ, ಅದಕ್ಕೆ ಒಂದು ಚಿಕ್ಕ ಆನ್ಸರು. ಮತ್ತು ಮೇನ್ ನಮ್ಮ ಶ್ರೀಕಾಂತ್ ಸರು, ನಮ್ಮ ನಾಗಿ ಸರ್ ಎಲ್ಲ ಬಂದಿದ್ದು ದೊಡ್ಡ ಖುಷಿ. ಅದು ಅವರು ನಿನ್ನೆ ಏನೋ ಖುಷಿ ಖುಷಿಯಿಂದ ಏನು ಬಂದಿಲ್ಲ, ಅವರು ಬ್ಲ್ಯಾಕ್ಮೇಲ್ ಮಾಡಿ ಕರ್ಸಿರೋದು ನಿನ್ನೆ. ಅದು ಅದು ಕೊಟ್ಟು ತಗೋ ಮಾಡಿದ್ದೀವಿ. ಈಗ ಅವ್ರು ನನ್ನ ಪಾಪ ನನ್ನ ಇನ್ವೈಟ್ ಮಾಡಿದ್ರು, ಉಪ್ಪಿ ಸರ್ ಅಂದ್ಮೇಲೆ ನಾವು ಹೋಗಿ ಹೋಗ್ತೀವಿ, ಶಿವಣ್ಣ ಬರ್ತಾರೆ. ಸರ್ ನೀವು ಬಂದರೆ ಮಾತ್ರ ನಾನು ಬರೋದು ಅಂತ. ನಿನ್ನೆ ಬೆಳಿಗ್ಗೆ 1:10 ನನ್ನ ಕಾಲ್ ಬರುತ್ತೆ, ನಾನು ವಿಜಯ್ ಸರ್ ಜೊತೇಲಿ ಇರ್ತೀವಿ, ಸರ್ ಕಾಲ್ ಬರ್ತಾ ಇದೆ ಸರ್, ಹ್ಞೂ ಮಾತಾಡು ಮಾತಾಡು, ಜಗದೀಶ್ ಬಂದ್ಬಿಡ್ಬೇಕ್ರಿ ಇಲ್ಲಿ ಊರ್ವಶಿ ಥಿಯೇಟ್ರಿಗೆ ಅಂತ. ಹ್ಞೂ ಸರ್ ಬರ್ತೀನಿ ಅಂತ ಅಂದ್ಬಿಟ್ಟು ವಿಜಯ್ ಸರ್ಗೆ ನಾನು ಹಾಕ್ಕೊಡ್ತೀನಿ ಅವಾಗ, ಕೃಷ್ಣ ನಾವು ಜೊತೇಲಿ ಕೃಷ್ಣನ ಕರ್ಕೊಂಬಂದ್ಬಿಡ್ರಿ ಅಂತಾರೆ. ಆವಾಗ ವಿಜಯ್ ಸರು ನೀವು ಇಲ್ಲಿ ಬಂದರೆ ಅಲ್ಲಿ ಬರೋದು ಅಂತ ಕಷ್ಟಪಟ್ಟು ಆಮೇಲೆ ಇಷ್ಟಪಟ್ಟು ಬಂದಿರತಕ್ಕಂಥ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್. ಮತ್ತು ಈ ಈವೆಂಟ್ನ ನನ್ನ ಪಾರ್ಟ್ನರ್ ನಮ್ಮ ನವರಸನ್ ಅವರು ತುಂಬ ಅಚ್ಚುಕಟ್ಟಾಗಿ ಮುದ್ದು ಮುದ್ದಾಗಿ ನಡೆಸ್ಕೊಟ್ಟವ್ರೆ, ಅವ್ರಿಗೆ ದೊಡ್ಡ ಥ್ಯಾಂಕ್ಸು. ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕಲ್ ಎಂಪೈರರ್ ನಮ್ಮ ಚರಣ್ ಸರ್, ನನ್ನ ಫೇವ್ರೇಟು, ಅದರಲ್ಲೂ ವಿಜಯ್ ಸರು ಇವರು ಯಾವಾಗಲೂ ಕಂಟೆಂಟ್ಗೋಸ್ಕರ ಯಾವ ರೀತಿ ಕಿತ್ತಾಡ್ತಾ ಇರ್ತಾರೆ ಅಂತಂದರೆ, ನಾನು ಕೃಷ್ಣವರು ಮೊನ್ನೆ ಎಲ್ಲ ಸರ್ ವಿಜಯ್ ಸರು ತುಂಬ ಬೇಜಾರಾಗ್ಬಿಟ್ಟವ್ರೆ ಸರ್ ಚರಣ್ ಮೇಲೆ, ನಾನು ಹೌದಾ ಸರ್ ಇರಿ ಸರ್ ಆಯಿತು ಅಂದ್ಬಿಟ್ಟು ನಾನು ಕಾಲ್ ಮಾಡೋದು. ಇಲ್ಲಿ ಈಗ ನಂದೇನು ಕೆಲಸ ಅಂತಂದರೆ ಪ್ರೊಡಕ್ಷನ್ ಇವ್ರು ನೋಡ್ಕೋತಾರೆ, ನಂದು ಇವ್ರನ್ನೆಲ್ಲನೂ ಮ್ಯಾನೇಜ್ ಮಾಡೋದು ಕೆಲಸ ನಂದು. ಜಗದೀಶ್ ಇವ್ರು ಜೋರು, ಸರ್ ಏನು ಸರ್ ವಾಯ್ಸ್ ಹಿಂಗಿದೆ? ಇಲ್ಲ ಸರ್ ಏನೋ ಬೇಜಾರಾಗೋರೆ, ಚರಣ್ ಏನೋ ಫೋನ್ ತೆಗಿತಾ ಇಲ್ವಂತೆ. ಜೊತೇಲಿ ಕರ್ಕೊಂಡೋಗೋದು, ಜೊತೇಲಿ ಕರ್ಕೊಂಡೋಗಿ ನಾವು ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಮೇಲೆ ಹೋದರೆ ನಮ್ಮ ಬಾಗಿಲೇ ತೆಗಿತಾ ಇಲ್ಲ ಇವರು, ಇವರಿಬ್ಬರು ಇಬ್ಬರು ಏನು ಸರ್ ಇದು? ಆ ರೀತಿ ಮಾಡಿ ನನ್ನ ಫೇವ್ರೇಟ್ ಆಲ್ವೇಸ್ ನನಗೆ ಚರಣ್ ಅವ್ರು ಅಂದರೆ ಒಂದು ಅದೇ ಒಳಗಡೆ ಹಾಲಲ್ಲಿ ಹಾಲ ಅಲ್ವಾ, ನಾವು ಹಾಲಲ್ಲಿ ಕುತ್ಕೊಂಡು ಟೀ ಕುಡಿಯೋದಷ್ಟೇ ಕೆಲಸ ಹಂಗಾಗಿದೆ. ಆಮೇಲೆ ಅಲ್ಲಿಂದ ಅವತ್ತು ಸಾಂಗ್ದು ಕಂಪೋಸು ನಾನೇ ಹೊರಗಡೆ ಇದ್ದೆ ಅವತ್ತು, ಔಟ್ ಆಫ್ ಸ್ಟೇಷನ್. ಕೃಷ್ಣವರು ರಾತ್ರಿ 10 ಗಂಟೆಗೆ ಕಾಲ್ ಮಾಡ್ತಾರೆ, ಸರ್ ಸಾಂಗು ಬೇರೆ ಲೆವೆಲ್ಗೆ ಬರ್ತಾ ಇದೆ, ಇಬ್ಬರು ರ್ಯಾಪರ್ಸ್ ಇದ್ದಾರೆ ರಾಹುಲ್ ಡಿಟೋ ಮತ್ತು MC ಬಿಜು ಅಂತ ಅಂದ್ಬಿಟ್ಟು, ಸರ್ ನೀವು ಬನ್ನಿ ಅಂತ ಅಂತ ರಾತ್ರಿ 10:00 ನಾನು ಹೋಗಿ ನೋಡ್ತೀನಿ. ರಾಹುಲ್ ನಿಮಗೆ ಮತ್ತು MC ಬಿಜು ಹ್ಯಾಟ್ಸ್ ಆಫ್ ನಿಮಗೆ, ದೊಡ್ಡ ಮಟ್ಟದಲ್ಲಿ ಇದು ಸೌಂಡ್ ಆಗುತ್ತೆ, ನಿಮಗೆ ದೊಡ್ಡ ಕೆರಿಯರ್ ಇರಲಿ ನನ್ನ ಕಡೆಯಿಂದ. ನಮ್ಮ ನಮ್ಮ ಮೂವಿಲಿ ಆಡಿರೋದು ನಮಗೊಂದು ಬ್ಲೆಸ್ಸಿಂಗ್ ಅಷ್ಟೇ ನಿಮಗೆ. ಮತ್ತು ಎಲ್ರಿಗೂ ಕೂಡ ಮಾಸ್ತಿ ಸರ್ಗೆ, ಅಶ್ವಿನಿಗೆ, ಕಾಕ್ರೋಚ್ ಅವ್ರಿಗೆ, ಪ್ರತಿಯೊಬ್ರಿಗೆ ಯಾರ್ದಾರು ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮುಂದೆ ತುಂಬ ಪ್ರೆಸ್ ಮೀಟ್ಗಳು ಮಾಡೋದಿದೆ, ಈಗ ಇದು ಜಸ್ಟ್ ಒಂದು ಫೌಂಡೇಶನ್ನು. ಮತ್ತು ನಿಮ್ಮೆಲ್ಲರ ಮೇನ್ ನನಗೆ ನಿಮ್ಮ ಮೀಡಿಯಾ ಸಪೋರ್ಟು, ದಯವಿಟ್ಟು ಈ ಚಿತ್ರತಂಡದ ಮೇಲೆ ತುಂಬ, ಯಾಕೆ ಅಂತಂದರೆ ವಿಷಯ ಗಂಭೀರವಾದ ವಿಷಯ ಇದೆ, ಹಾಗಾಗಿ ಹೆಚ್ಚಿನ ಸಪೋರ್ಟು ನಮ್ಮ ಭೀಮಾ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತ ಎಲ್ರಿಗೂ ಥ್ಯಾಂಕ್ಸ್.